ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಮಹಾನಗರ ಪಾಲಿಕೆಗೆ ಜೆಡಿಎಸ್ನ ಲಲಿತಾ ರವಿಶ್ ಅವರು ಮೇಯರ್ ಆಗಿ ಎರಡನೇ ಬಾರಿಗೆ, ಕಾಂಗ್ರೆಸ್ನ ರೂಪಶ್ರೀ ಅವರು ಉಪಮೇಯರ್ ಆಗಿ ಅವಿರೋಧವಾಗಿ ಆಯ್ಕೆಯಾದರು. ತುಮಕೂರು ಮಹಾನಗರ ಪಾಲಿಕೆಗೆ ಜೆಡಿಎಸ್ನ 21ನೇ ವಾರ್ಡಿನ ಲಲಿತಾ ರವಿಶ್ ಅವರು ಎರಡನೇ ಬಾರಿಗೆ ಮೇಯರ್ ಆಗಿ ಅವಿರೋಧವಾಗಿ ಆಯ್ಕೆಯಾದರು. 19ನೇ ವಾರ್ಡಿನ ಕಾಂಗ್ರೆಸ್ನ ರೂಪಶ್ರೀ ಶೆಟ್ಟರಯ್ಯರ್ ಅವರು ಉಪಮೇಯರ್ ಆಗಿ ಮೊದಲನೇ ಬಾರಿಗೆ ಆಯ್ಕೆಯಾದರು. ತುಮಕೂರು ನಗರಪಾಲಿಕೆ ಚುನಾವಣೆಯಾಗಿ 5 ತಿಂಗಳ ನಂತರ ಮೇಯರ್ ಉಪಮೇಯರ್ ಸ್ಥಾನಕ್ಕಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳು ಮೈತ್ರಿ ಮಾಡಿಕೊಂಡು ಅಧಿಕಾರ ಹಂಚಿಕೊಂಡರು. 21ನೇ ವಾರ್ಡಿನ ಲಲಿತಾ ರವಿಶ್ ಅವರು ಹಿಂದುಳಿದ ವರ್ಗ ಎ ಮೀಸಲಾತಿ ಪ್ರಕಾರ ಮೇಯರ್ ಆಗಿ ಆಯ್ಕೆಯಾದರು. ನನಗೆ ಸಿಗೋ ಅವಧಿಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಎಲ್ಲ ವಾರ್ಡಲ್ಲೂ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾದ್ರೂ ಲೈಟಿಂದೇ ಆಗಲಿ, ನೀರಿಂದೇ ಆಗಲಿ, ರೋಡಿಂದೇ ಆಗಲಿ, ಏನೇ ಸಮಸ್ಯೆ ಇದ್ರೂ ಬಗೆಹರಿಸ್ತೀನಿ. ಸ್ಮಾರ್ಟ್ ಸಿಟಿ ಆಗ್ತಾ ಇದೆ, ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಕ್ ಇಷ್ಟ. ಉಪಮೇಯರ್ ರೂಪಶ್ರೀ ಶೆಟ್ಟಳಯ್ಯರವರು ಪರಿಶಿಷ್ಟ ಜಾತಿ ಮಹಿಳೆ ಮೀಸಲಾತಿಯಿಂದ ಆಯ್ಕೆಯಾದರು. ತುಮಕೂರಿನ 34 ವಾರ್ಡಿನ ಸದಸ್ಯರ ಸಹಕಾರದೊಂದಿಗೆ ನಗರವನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸುವ ಅಭಿಲಾಷೆಯನ್ನು ಎರಡನೇ ಬಾರಿಗೆ ಮೇಯರ್ ಆಗಿ ಆಯ್ಕೆಯಾದ ಲಲಿತಾ ರವೀಶ್ ವ್ಯಕ್ತಪಡಿಸಿದರು. ಕುಡಿಯುವ ನೀರು, ವಿದ್ಯುತ್, ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವುದಾಗಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಉಪಮೇಯರ್ ರೂಪಶ್ರೀರವರು ಜನರ ಸಮಸ್ಯೆಗಳನ್ನು ಆಲಿಸುವ ಜೊತೆಗೆ ಸದಸ್ಯರ ಸಹಕಾರದೊಂದಿಗೆ ನಗರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತ ಶಿವಯೋಗಿ ಕಳಸದ ಚುನಾವಣಾಧಿಕಾರಿಯಾಗಿದ್ದರು. ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ಅಪಾರ ಜಿಲ್ಲಾಧಿಕಾರಿ ಚನ್ನಬಸಪ್ಪ, ತಹಸೀಲ್ದಾರ್ ನಾಗರಾಜ್, ಪಾಲಿಕೆ ನೂತನ ಆಯುಕ್ತ ಭೂಬಾಲನ್ ಸೇರಿದಂತೆ ಅಧಿಕಾರಿಗಳು ಚುನಾವಣಾ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಈ ಚುನಾವಣೆಯಲ್ಲಿ 12 ಬಿಜೆಪಿ, 10 ಕಾಂಗ್ರೆಸ್, 9 ಜೆಡಿಎಸ್, 3 ಪಕ್ಷೇತರ ಸದಸ್ಯರಿದ್ದು ಇವರ ಜೊತೆ ಶಾಸಕ ಜ್ಯೋತಿ ಗಣೇಶ್, ಸಂಸದ ಎಸ್ಪಿ ಮುದ್ದನ್ಮೇಗೌಡ, ವಿಧಾನ ಪರಿಷತ್ ಸದಸ್ಯ ಬೆಮ್ಮೆಲ್ ಕಾಂತರಾಜು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಸದಸ್ಯರನ್ನ ಆಯ್ಕೆ ಮಾಡಲಾಯಿತು. ಚುನಾವಣೆ ನಂತರ ನೂತನ ಮೇಯರ್ ಉಪಮೇಯರ್ ಅವರನ್ನ ಮಾಜಿ ಶಾಸಕ ಡಾ ರಫೀಕ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಜೆಡಿಎಸ್ ಮುಖಂಡ ಗೋವಿಂದರಾಜ್ ಸೇರಿದಂತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರುಗಳು ಅಭಿಮಾನಿಗಳನ್ನ ಅಭಿನಂದಿಸಿದರು. ರಾಜ್ಯದಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರ್ತಕ್ಕಂಥ ಜನರ, ಕರ್ನಾಟಕದ ಜನತೆಯ ಆಶಯದಂತೆ ಸಮ್ಮಿಶ್ರ ಸರ್ಕಾರ ಏನಿದೆ, ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕಾಂಗ್ರೆಸ್ ಮತ್ತು ಜನತಾದಳ ಸಮ್ಮಿಶ್ರ ಸರ್ಕಾರವನ್ನು ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ನಡೆಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ತುಮಕೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಇವತ್ತು ಮೇಯರ್ ಪಟ್ಟವನ್ನ ಶ್ರೀಮತಿ ಲಲಿತಾ ರವೀಶ್ ಅವರಿಗೆ, ಜಹಾಂಗೀರ್ ರವೀಶ್ ಅವರಿಗೆ, ಮತ್ತೆ ಅದೇ ರೀತಿ ಉಪಮೇಯರ್ ಪಟ್ಟವನ್ನ ಕಾಂಗ್ರೆಸ್ನ ರೂಪಶ್ರೀಯವರಿಗೆ ಇವತ್ತು ಅವರಿಬ್ಬರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮೇಯರ್ ಜನತಾದ ಜಾತ್ಯಾತೀತ ಜನತಾದಳ ಮತ್ತೆ ಉಪಮೇಯರ್ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಸುಸೂತ್ರವಾಗಿ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿದೆ. ನಗರದ ಡಿವೈಎಸ್ಪಿ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಪಾಲಿಕೆ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಮೇಯರ್ ಉಪಮೇಯರ್ ಆಯ್ಕೆ ಸಂದರ್ಭದಲ್ಲಿ ಮಾಧ್ಯಮದವರ ಪ್ರವೇಶವನ್ನು ನಿಬಂಧಿಸಿದರು. ಸಿದ್ದಗಂಗಾ ಮಠದಲ್ಲಿ ಸಿದ್ದಗಂಗಾ ಶ್ರೀಗಳ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಸಕಲ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಸಿದ್ದಗಂಗಾ ಮಠಾಧ್ಯಕ್ಷ ಡಾ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯಸ್ಮರಣೆ ಗುರುವಾರದಂದು ಸಿದ್ದಗಂಗಾ ಮಠದಲ್ಲಿ ನಡೆಯಲಿದ್ದು, ಇದಕ್ಕಾಗಿ ಎಲ್ಲ ಸಿದ್ದತೆಗಳು ಭಾರತದಿಂದ ಸಾಗುತ್ತಿದೆ. ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕಾಗಿ ವಿವಿಧ ಮಠಾಧೀಶರುಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ವಿವಿಧ ಗಣ್ಯಾತಿಗಣ್ಯರು ಆಗಮಿಸುತ್ತಿದ್ದಾರೆ. ಇವರಿಗಾಗಿ ಗೋಸಲ ಸಿದ್ದೇಶ್ವರ ವೇದಿಕೆ ನಿರ್ಮಿಸಲಾಗುತ್ತಿದ್ದು ಸಾವಿರಾರು ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಶ್ರೀಗಳ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಿದ್ದು, ಬರುವ ಭಕ್ತರಿಗೆ ತಿಂಡಿ, ಕಾಫಿ, ಊಟದ ವ್ಯವಸ್ಥೆಗಾಗಿ ಎಲ್ಲ ರೀತಿಯ ಸಿದ್ದತೆಗಳು ಭರದಿಂದ ಸಾಗಿದೆ. ಈಗಾಗಲೇ 1.5 ಲಕ್ಷ ಜಾಂಗೀರನ್ನ ಸಿದ್ದಗೊಳಿಸಲಾಗಿದೆ. 70 ಕ್ವಿಂಟಲ್ ಸಕ್ಕರೆ ಪುಂದಿ, 3 ಕ್ವಿಂಟಲ್ ಮಾದಿ ಪುಡಿಯನ್ನ ಸಿದ್ದಗೊಳಿಸಲಾಗಿದೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆಯಲ್ಲಿ ವಸ್ತು ಪ್ರದರ್ಶನದ ಆವರಣ ಸೇರಿದಂತೆ 11 ಕಡೆ ಊಟದ ವ್ಯವಸ್ಥೆ ಮಾಡಲಾಗುತ್ತಿದೆ. ಶ್ರೀಗಳ ಅಪೇಕ್ಷೆಯಂತೆ ಚೇರಿಟೇಬಲ್ ವ್ಯವಸ್ಥೆ ಜೊತೆಗೆ ಬಾಳೆ ಎಲೆಯಲ್ಲಿ ಊಟ ಹಾಕುವ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಮಠದ ಆಡಳಿತಾಧಿಕಾರಿ ವಿಶ್ವನಾಥ್ ಅವರು ತಿಳಿಸಿದರು. ಸುಮಾರು 4-5 ಲಕ್ಷ ಜನ ಬರ್ತಕ್ಕಂತ ಒಂದು ಅಂದಾಜನ್ನು ಇಟ್ಕೊಂಡು ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಸುಮಾರು 10 ಕಡೆಯಲ್ಲಿ ನಾವು ಪ್ರಸಾದದ ವ್ಯವಸ್ಥೆಯನ್ನು, ಈ 10 ಕಡೆಯಿಂದ ಒಂದು ಸಮಯಕ್ಕೆ
ಸುಮಾರು 18,000 ಜನ ಕೂತ್ಕೊಳ್ಳೋ ರೀತಿಯಲ್ಲಿ ನಾವು ಚೇರು ಟೇಬಲನ್ನು ಹಾಕಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ಪೂಜ್ಯಪಾದರ ಒಂದು ಅಪೇಕ್ಷೆ. ಏನಂತಂದರೆ ಯಾವುದೇ ಫಂಕ್ಷನ್ ಆದರೂ ಕೂಡ ಅಲ್ಲಿ ಟೇಬಲ್ಲು ಚೇರು ಹಾಕಿ ಬಾಳೆ ಎಲೆ ಊಟವನ್ನೇ ಹಾಕಬೇಕು ಅಂತಕ್ಕಂಥ ಒಂದು ಬಯಕೆ ಅವರಿಗೆ ಮಧ್ಯದಲ್ಲೂ ಇತ್ತು. ಅದೇ ರೀತಿ ಅವರ ಕಾಲದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ರು. ಅವರ ಒಂದು ಅಪೇಕ್ಷೆ ಅಂತಲೇ ಈಗಲೂ ಕೂಡ ನಾವು ಅದನ್ನು ಮುಂದುವರಿಸಿಕೊಂಡು ಟೇಬಲ್ 7 ಗಂಟೆಯಿಂದ 11 ಗಂಟೆವರೆಗೂ ಕೂಡ ತಿಂಡಿ ವ್ಯವಸ್ಥೆ. ತಿಂಡಿಯಲ್ಲಿ ಸಿಹಿ ಪೊಂಗಲ್ಲು ಮತ್ತು ವೆಜಿಟೇಬಲ್ ಬಾತನ್ನು ಮಾಡ್ತಾಯಿದ್ದೇವೆ. 11:30 ಊಟ ಪ್ರಾರಂಭ ಆಗಿ ರಾತ್ರಿ 11:30 ಕೂಡ ಈ ಪ್ರಸಾದದ ವ್ಯವಸ್ಥೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಬರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಊಟದ ವ್ಯವಸ್ಥೆಯಲ್ಲಿ ಪ್ರಸಾದ ಈ ರೀತಿ ಇರುತ್ತೆ. ಅನ್ನ ಸಾಂಬಾರು ಇರುತ್ತೆ, ಮಜ್ಜಿಗೆ ಅನ್ನ ಇರುತ್ತೆ, ಪಾಯಸ ಇರುತ್ತೆ, ಪಾಯಸಕ್ಕೆ ಸಿಹಿ ಬೂಂದಿ ಇರುತ್ತೆ ಮತ್ತು ಮಾಲ್ದಿನೂ ಕೂಡ ಇರುತ್ತೆ. ಇಲ್ಲಿ ಒಂದೊಂದು ಊಟದ ವ್ಯವಸ್ಥೆ ವಿಭಾಗದಲ್ಲಿ 40 ಹೆಚ್ಚು ಅಡುಗೆ ಭಟ್ಟರು ಅಡುಗೆ ಸಿದ್ದತೆಯಲ್ಲಿ ತೊಡಗಿರ್ತಾರೆ. 500 ಹೆಚ್ಚು ಮಂದಿ ನಿರಂತರವಾಗಿ ಊಟ ಬಡಿಸಲಿದ್ದಾರೆ. ಬೆಳಗ್ಗೆ 7:00 to 11:00 ಸಿಹಿ ಪೊಂಗಲ್ ಟೀ ವ್ಯವಸ್ಥೆ ಇರುತ್ತದೆ. ಆನಂತರ 11:30 ಮಧ್ಯಾಹ್ನದವರೆಗೂ ನಿರಂತರ ಊಟದ ವ್ಯವಸ್ಥೆ ಇರುತ್ತದೆ. ಊಟಕ್ಕಾಗಿ ಸಿಹಿ ಬೂಂದಿ ನೀಡಿದರೆ ರಾತ್ರಿ ಊಟಕ್ಕೆ ಜಾಂಗೀರ್ ನೀಡಲಾಗುತ್ತದೆ. ಇಡೀ ಸಿದ್ದಗಂಗಾ ಮಠದಲ್ಲಿ ಎಲ್ಲಿ ನೋಡಿದರೂ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕಾಗಿ ಸಿದ್ದತೆಗಳು ಭರದಿಂದ ಸಾಗಿದ. ಮಠಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸುವ ಹಿನ್ನೆಲೆಯಲ್ಲಿ ಮಠದ ಆವರಣ ಹಾಗೂ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಪೊಲೀಸರ ಬಂದೋಬಸ್ತ್ಗಾಗಿ ಎಲ್ಲ ರೀತಿಯ ಸಿದ್ದತೆಗಳು ನಡೆಯುತ್ತಿದೆ. ತುಮಕೂರಿನ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ 1 to 3 February ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಇದರ ಸಿದ್ದತಾ ಕಾರ್ಯ ಭರದಿಂದ ಸಾಗಿದೆ. ಫಲಪುಷ್ಪ ಪ್ರದರ್ಶನ ಅಂದರೆ ಅದು ನೋಡುಗರ ಕಣ್ಣಿಗೆ ಹಬ್ಬ. ಬಗೆ ಬಗೆಯ ಹೂಗಳು ಅವುಗಳಲ್ಲಿ ಅರಳಿದ ಕಲಾಕೃತಿ ನೋಡುಗರನ್ನ ಸೆಳೆದು ಬಿಡುತ್ತವೆ. ಇನ್ನು ವಿವಿಧ ಹಣ್ಣುಗಳು ಎಂಥವರಿಗೂ ರುಚಿ ನೋಡಲೇಬೇಕು ಎಂಬ ಆಸೆ ಮೂಡಿಸುತ್ತೆ. ಚಂದ ಚಂದದ ಹೂಗಳು ಬಗೆ ಬಗೆಯ ಹಣ್ಣುಗಳ ಪ್ರದರ್ಶನಕ್ಕೆ ತುಮಕೂರಿನ ತೋಟಗಾರಿಕೆ ಇಲಾಖೆ ಆವರಣ ಸಜ್ಜಾಗುತ್ತಿದೆ. ಹಲವು ವರ್ಷಗಳಿಂದ ನಗರದ ಬಿಎಚ್ ರಸ್ತೆಯ ತೋಟಗಾರಿಕೆ ಇಲಾಖೆಯಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತಾ ಇದೆ. ಪ್ರತಿ ವರ್ಷ ಬಹಳ ವಿಭಿನ್ನವಾಗಿ ಪ್ರದರ್ಶನ ಆಯೋಜಿಸುವ ಮೂಲಕ ರೈತರು ಸಾರ್ವಜನಿಕರನ್ನು ಸೆಳೆಯುತ್ತಿದೆ. ಈ ಬಾರಿಯು 1, 2 and 3 February ಬಹಳ ಸುಂದರ ಪ್ರದರ್ಶನಕ್ಕೆ ಅಧಿಕಾರಿಗಳು ಶ್ರಮ ವಹಿಸುತ್ತಿದ್ದಾರೆ. ಫಲಪುಷ್ಪ ಪ್ರದರ್ಶನದಲ್ಲಿ ಈ ಬಾರಿಯ ಆಕರ್ಷಣೆ ಲಿಂಗೈಕ್ಯ ಡಾ ಶಿವಕುಮಾರ ಸ್ವಾಮೀಜಿ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಸಿದ್ದಗಂಗಾ ಶ್ರೀಗಳಿಗೆ ಭಕ್ತಿ ಸಮರ್ಪಿಸುವ ನಿಟ್ಟನಲ್ಲಿ ತೋಟಗಾರಿಕೆ ಇಲಾಖೆ ಅರ್ಥಪೂರ್ಣ ಕಾರ್ಯಕ್ರಮ ರೂಪಿಸಿದೆ. ಸಿದ್ದಗಂಗಾ ಮಠದಲ್ಲಿರುವ ಸಂಸ್ಕೃತ ವೇದಪಾಠ ಶಾಲೆಯ ತದ್ರೂಪಿ ಕಟ್ಟಡ ಬಗೆ ಬಗೆಯ ಹೂಗಳಲ್ಲಿ ಅರಳಿ ನಿಲ್ಲಲಿದೆ. 40 ಅಗಲ 28 ಎತ್ತರ ಹೂವಿನ ಸಂಸ್ಕೃತ ಪಾಠಶಾಲೆ ಫಲಪುಷ್ಪ ಪ್ರದರ್ಶನದ ಪ್ರಮುಖ ಆಕರ್ಷಣೆಯಾಗಲಿದೆ. ಈ ಪಾಠಶಾಲೆ ನಿರ್ಮಾಣಕ್ಕೆ ಸುಮಾರು 3 lakh ಬಗೆ ಬಗೆಯ ಹೂಗಳನ್ನು ಬಳಸಲಾಗುತ್ತಿದೆ. ಕೋಲ್ಕತ್ತಾದ ಕಲಾವಿದ ಅಗರ್ವಾಲ್ ತಂಡ ಹೂವಿನ ಸಂಸ್ಕೃತ ಪಾಠ ಶಾಲೆಗೆ ಸುಂದರ ರೂಪ ನೀಡುತ್ತಿದ್ದಾರೆ. ಇನ್ನು ಸಿದ್ದಗಂಗಾ ಶ್ರೀಗಳ ಕಲಾಕೃತಿ ನಿರ್ಮಾಣ ಮಾಡಲಾಗುತ್ತಿದೆ. ಮರಳಿನಲ್ಲಿ ಶ್ರೀಗಳ ಭಾವಚಿತ್ರ ಮೂಡಿಬರಲಿದೆ. ಇದರೊಟ್ಟಿಗೆ ಆದಿ ಚುಂಚನಗಿರಿ ಬಾಲ ಗಂಗಾಧರನಾಥ ಸ್ವಾಮೀಜಿಗಳ ಕಲಾಕೃತಿಯು ಮರಳಿನಲ್ಲಿ ಅರಳಲಿದೆ. ಮೈಸೂರಿನ ಕಲಾವಿದರಾದ ಗೌರಿ ಮತ್ತು ನೀಲಾಂಬಿಕೆ ಅವರು ಮರಳಿನಲ್ಲಿ ಶ್ರೀಗಳಿಬ್ಬರ ಕಲಾಕೃತಿಗಳಿಗೆ ಸುಂದರ ರೂಪ ನೀಡುತ್ತಿದ್ದಾರೆ. ಇದು ಈ ಬಾರಿಯ ಫಲಪುಷ್ಪದ ವಿಶೇಷ. ಅಷ್ಟೇ ಅಲ್ಲದೆ 12,000 ಪಾಟ್ಗಳಲ್ಲಿ 15 ಬಗೆಯ ವಿವಿಧ ಹೂಗಳು ನೋಡುಗರ ಕಣ್ಣಿಗೆ ಮುದ ನೀಡಲಿವೆ. ಅಣಬೆ ಕಲಾಕೃತಿ, 2 ಮಿಕ್ಕಿ ಮೌಸ್ ಡಾಲ್ಫಿನ್ ಸೇರಿದಂತೆ ನೈಸರ್ಗಿಕ ಬೇರುಗಳಿಂದ ವಿವಿಧ ಪ್ರಾಣಿ ಪಕ್ಷಿಗಳ ಕಲಾಕೃತಿಗಳನ್ನು ನೋಡುಗರನ್ನು ಸೆಳೆಯಲಿವೆ. ದೇಶ ವಿದೇಶದ ವಿವಿಧ ನಾಣ್ಯಗಳ ಪ್ರದರ್ಶನ, ಬಗೆ ಬಗೆಯ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ಇರಲಿವೆ. ಸುಮಾರು 100 ಸ್ಟಾಲ್ಗಳನ್ನು ತೆರೆಯಲಾಗುತ್ತಿದ್ದು ಇಲ್ಲಿ ಹಲವು ವಸ್ತುಗಳ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ರೈತರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಹಲವು ಕಾರ್ಯಕ್ರಮ ಮಾಡಲಾಗುತ್ತದೆ. ವಿಶೇಷವಾಗಿ ಮಧುಮೇಳ ಆಯೋಜಿಸಿ ಜೇನು ಸಾಕಾಣಿಕೆ, ಅದರ ಉತ್ಪಾದನೆ ಮತ್ತು ಅದರ ಪ್ರಾಡಕ್ಟ್ಗಳ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ 3 ದಿನ ರೈತರಿಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ರೈತ ಉತ್ಪಾದಕರ ಸಂಸ್ಥೆಯ ಧ್ಯೇಯೋದ್ದೇಶ ಮತ್ತು ಪ್ರಯೋಜನಗಳು, ಹಸಿರು ಮನೆಯಲ್ಲಿ ಪುಷ್ಪ ಬೆಳೆಗಳ ಸುಧಾರಿತ ಹಾಗೂ ಆಧುನಿಕ ಬೇಸಾಯ ಪದ್ಧತಿ ಮತ್ತು ಮಾರುಕಟ್ಟೆ, ತೋಟಗಾರಿಕೆ ಬೆಳೆಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ರೈತರಿಗೆ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಬೀರಗು ತಿಳಿಸಿದರು. 2018 ಸಾಲಿನಲ್ಲಿ ತೋಟಗಾರಿಕೆ ಇಲಾಖೆ
ಹಾಗೂ ತೋಟಗಾರಿಕಾ ಸಂಘ ಮತ್ತು ಎಲ್ಲ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಒಂದು ವಿಶೇಷವಾದ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಸ್ವಾಮೀಜಿಯವರ ಒಂದು ಸ್ಮರಣಾರ್ಥಕವಾಗಿ, ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಸ್ಮರಣಾರ್ಥಕವಾಗಿ ಆ ಒಂದು ಕ್ಷೇತ್ರದ ಒಂದು ಸಂಸ್ಕೃತ ಕಾಲೇಜು ಏನಿದೆ, ಪಾಠಶಾಲೆ, ಸಂಸ್ಕೃತ ಪಾಠಶಾಲೆಯನ್ನು ಫುಲ್ಲು ಹೂವಿನಿಂದ ಅಲಂಕೃತವಾಗಿ ಒಂದು 40 ಅಡಿ ಅಗಲ, 28 ಅಡಿ ಎತ್ತರ ಮತ್ತು 10 ಅಡಿ ಉದ್ದ ಈ ಒಂದು ಇದು ಕಲಾಕೃತಿನಲ್ಲಿ ಫುಲ್ಲು ಎಲ್ಲ ಕಂಪ್ಲೀಟ್ ಒಂದು ಹೂಗಳಿಂದ ಒಂದು 3 ಲಕ್ಷ ಹೂಗಳಿಂದ ಒಂದು ಕಲಾಕೃತಿನ ರಚಿಸ್ತಾ ಇದ್ದಾರೆ. ಸುಮಾರು ಒಂದು 35-40 ಜನ ಅದನ್ನ ಒಂದು ಕಲಾಕೃತಿನ ರಚನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮರಳಿನ ಒಂದು ಶಿಲ್ಪಕಲೆ, ಮರಳಲ್ಲಿ ಸಹ ಒಂದು ಶಿವಕುಮಾರ ಸ್ವಾಮೀಜಿಯವರ ಒಂದು ಕಲಾಕೃತಿ ಹಾಗೂ ಬಾಲಗಂಗಾಧರ ಸ್ವಾಮೀಜಿ ಕಲಾಕೃತಿನೂ ರಚಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ರೈತರಿಗೆ ಒಂದು ತರಬೇತಿ ಕಾರ್ಯಕ್ರಮಗಳು, ವಿವಿಧ ತರಬೇತಿ ಕಾರ್ಯಕ್ರಮಗಳನ್ನ ನಾವು 2 ದಿನ ಹಮ್ಮಿಕೊಂಡಿದ್ದೇವೆ. ಈ ಜಿಲ್ಲೆಯ ಎಲ್ಲ ರೈತದವ್ರನ್ನು ನಾವು ಇಲ್ಲಿಗೆ ಕರ್ಕೊಂಬರ್ತಾ ಇದ್ದೀವಿ. ನಮ್ಮ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಕರ್ಕೊಂಬಂದ್ಬಿಟ್ಟು ತಜ್ಞರಿಂದ ಅವರಿಗೆ ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಅದಲ್ಲದೆ ಇಲ್ಲಿ ನಮ್ಮ ಎಲ್ಲ ಇಲಾಖೆಗಳಿಂದ ಒಂದು ಲೈವ್ ಎಕ್ಸಿಬಿಟ್ಸ್ನ ಇಲ್ಲಿ ಒಂದು ಪ್ರದರ್ಶನ ಮಾಡ್ತಾ ಇದ್ದೇವೆ. ಇಷ್ಟೇ ಅಲ್ಲದೆ ಮಕ್ಕಳಿಗೆ ಇಷ್ಟವಾಗುವ ಆಟಿಕೆ ತಿನಿಸುಗಳು ಫಲಪುಷ್ಪ ಪ್ರದರ್ಶನದಲ್ಲಿ ಇರಲಿದ್ದು ಸಂಜೆ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ. ವಿಶೇಷವಾಗಿ ಈ ಬಾರಿ ಸಿದ್ಧಗಂಗಾ ಶ್ರೀಗಳಿಗೆ ಗೌರವ ಸಮರ್ಪಿಸುವ ನಿಟ್ಟಿನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತಿರುವುದು ಮೆಚ್ಚತಕ್ಕದ್ದು. 3 ದಿನ ನಡೆಯುವ ಫಲಪುಷ್ಪ ಪ್ರದರ್ಶನಕ್ಕೆ ಸಾರ್ವಜನಿಕರು ಆಗಮಿಸಿ ಹೂವಿನ ಲೋಕ ಕಣ್ತುಂಬಿಕೊಳ್ಳಬಹುದು. ತುಮಕೂರಿನ ಬಾಲಭವನದಲ್ಲಿ ಫೆಬ್ರವರಿ 1ರಂದು ಮಡಿವಾಳ ಮಾಚಿದೇವ ಜಯಂತಿ ಆಯೋಜಿಸಲಾಗಿದೆ. ತುಮಕೂರಿನ ಎಂಜಿ ರಸ್ತೆಯ ಬಾಲಭವನದಲ್ಲಿ ಫೆಬ್ರವರಿ 1ರಂದು ಮಡಿವಾಳ ಮಾಚಿದೇವ ಜಯಂತಿ ಆಚರಣೆ ಹಮ್ಮಿಕೊಳ್ಳಲಾಗಿದ್ದು ಮಡಿವಾಳ ಬಾಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಜಿಲ್ಲಾ ಮಡಿವಾಳರ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಕೋರಿದ್ರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಫೆಬ್ರವರಿ 1ರ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಬಾಲಭವನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಶಾಸಕ ಜ್ಯೋತಿ ಗಣೇಶ್ ಅಧ್ಯಕ್ಷತೆ ವಹಿಸುವರು. ಸಚಿವರಾದ ಎಸ್ಆರ್ ಶ್ರೀನಿವಾಸ್, ವೆಂಕಟರಮಣಪ್ಪ, ಸಂಸದರಾದ ಮುದ್ದನ್ಮೇಗೌಡ, ಚಂದ್ರಪ್ಪ, ಡಿಕೆ ಸುರೇಶ್, ಶಾಸಕರಾದ ಮಾಧುಸ್ವಾಮಿ, ಸತ್ಯನಾರಾಯಣ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಕಾರ್ಯ ಸಮಾಜದ ಸಾಧಕ ಗಣ್ಯರಿಗೆ ಸನ್ಮಾನಿಸಲಾಗುವುದು. ಜೊತೆಗೆ ಮಡಿವಾಳ ಸಮಾಜವನ್ನ ಎಸ್ಸಿಗೆ ಸೇರಿಸಬೇಕು, ಪ್ರೊಫೆಸರ್ ಅನ್ನಪೂರ್ಣಮ್ಮ ವರದಿ ಜಾರಿಗೊಳಿಸುವುದು ಸೇರಿದಂತೆ ಅನೇಕ ಬೇಡಿಕೆ ಈಡೇರಿಕೆಗೆ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದರು. ಕಾರ್ಯಕ್ರಮಕ್ಕೂ ಮುನ್ನ ಅಂದು ಬೆಳಗ್ಗೆ 9 ಗಂಟೆಗೆ ನಗರದ ಸರ್ಕಾರಿ ಕಾಲೇಜು ಮೈದಾನದಿಂದ ಬೆಳ್ಳಿ ರಥದಲ್ಲಿ ಮಡಿವಾಳ ಮಾಚಿದೇವರ ಭಾವಚಿತ್ರವಿರಿಸಿ ಅದ್ದೂರಿ ಮೆರವಣಿಗೆ ಮಾಡಲಾಗುವುದು. ವಿವಿಧ ಜಾನಪದ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿವೆ ಎಂದರು. ಮುಖಂಡರಾದ ಶಾಂತನಾಥ, ಕೆಂಪನರ್ಸಯ್ಯ, ವೆಂಕಟರಾಮಯ್ಯ, ಕೃಷ್ಣಮೂರ್ತಿ ಚಿಕ್ಕಣ್ಣ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಜಯಂತಿ ಮಾಡೋದಕ್ಕೆ ಒಂದು ಆಶ್ವಾಸನೆ ಕೊಟ್ಟಿದ್ರು. ಆ ಆಶ್ವಾಸನೆ ಪ್ರಕಾರ ಹಿಂದಿನ ಸರ್ಕಾರ ಮೊದಲೇ ವರ್ಷದ ಮಡಿವಾಳ ಮಾಚಿದೇವ ಜಯಂತಿ ಘೋಷಣೆ ಮಾಡಿತ್ತು. ಈಗ ಇದೇ ಫೆಬ್ರವರಿ 1ರಂದು ಕರ್ನಾಟಕ ಸರ್ಕಾರ, ಹಿಂದಿನ ಕರ್ನಾಟಕ ಸರ್ಕಾರ ಮಡಿವಾಳ ಮಾಚಿದೇವ ಜಯಂತಿನ ಮುಂದುವರಿಸಿಕೊಂಡು ಬಂದಿದೆ. ಹಾಗಾಗಿ ತುಮಕೂರು ಜಿಲ್ಲೆಯಲ್ಲಿ ಮಡಿವಾಳ ಜನಾಂಗದವರಿಗೆ ಸರ್ಕಾರದ ವತಿಯಿಂದ ಏನು ಕುಲವೃತ್ತಿ ಮಾಡ್ತಿರುವಂತವರು, ವಿದ್ಯಾವಂತರು, ಸಾಮಾಜಿಕ ಸೇವೆ ಮಾಡಿದಂತ 6 ಜನಕ್ಕೆ ಸನ್ಮಾನ ಮಾಡ್ತಾ ಇದ್ದೀವಿ ಸರ್ಕಾರ ವತಿಯಿಂದ. ಹಾಗೂ ಈ ಸರ್ಕಾರಿ ಜೂನಿಯರ್ ಕಾಲೇಜಿನಿಂದ ಬೆಳ್ಳಿ ರಥದಲ್ಲಿ ಕಲಾತಂಡಗಳೊಂದಿಗೆ ಮೆರವಣಿಗೆಯಲ್ಲಿ ಹೊರಟು ಎಂಜಿ ರೋಡಿನಲ್ಲಿರುವಂತಹ ಬಾಲಭವನದಲ್ಲಿ ಈ ಕಾರ್ಯಕ್ರಮವನ್ನು, ಸನ್ಮಾನ ಕಾರ್ಯಕ್ರಮಗಳು ಹಾಗೂ ಸಮಾಜದ ಬಗ್ಗೆ ಪ್ರವಚನಗಳು ಈಗ ಎಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡ್ತಾ ಇದೆ. ಆದರೂ ಸರ್ಕಾರ ಏನೇ ಮಾಡಿದ್ರು ನಮ್ಮ ಮೀಸಲಾತಿನ ಹೋರಾಟ ಮುಂದುವರಿಸ್ತೀವಿ. ನಮಗೆ ಮುಖ್ಯವಾಗಿ ಇವತ್ತಿನ ಮಡಿವಾಳ ಸಮಾಜದವ್ರಿಗೆ ಮಕ್ಕಳುಗಳಿಗೆ ಎಜುಕೇಷನ್ಗೋಸ್ಕರ ನಮ್ಗೆ ಬೇರೆ ಯಾವುದೂ ಸವಲತ್ತು ನಾವು ಕೇಳಲ್ಲ, ಎಜುಕೇಷನ್ಗೋಸ್ಕರ ಮೀಸಲಾತಿ ಮಾಡಿಕೊಡ್ಬೇಕು ಅಂತ ಪತ್ರಿಕಾ ಇದರಲ್ಲಿ ನಾನು ಮನವಿ ಮಾಡ್ಕೊಂತೀನಿ ಇಂದಿನ ಸರ್ಕಾರಕ್ಕೆ.
ಕುಣಿಗಲ್ ತಾಲೂಕಿನ ಅಂಚೆಪಾಳ್ಯ ಕೈಗಾರಿಕಾ ವಸಾಹತು ಪ್ರದೇಶಕ್ಕೆ ದ್ರವತ್ಯಾಜ್ಯ ಸುರಿಯಲು ಬಂದ ಟ್ಯಾಂಕರ್ ಚಾಲಕನಿಗೆ ಗ್ರಾಮಸ್ಥರು ತಿಳಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಅಂಚೆಪಾಳ್ಯ ಕೈಗಾರಿಕಾ ವಸಾಹತು ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇರುವ ಶಂಭಗೌಡನ ಪಾಳ್ಯದ ವಸತಿ ಪ್ರದೇಶದಲ್ಲಿ ಕೈಗಾರಿಕೆಯ ದ್ರವತ್ಯಾಜ್ಯ ಸುರಿಯಲು ಬಂದ ಟ್ಯಾಂಕರ್ ಅನ್ನು ಅಡ್ಡಗಟ್ಟಿದ ಗ್ರಾಮಸ್ಥರು ಚಾಲಕನಿಗೆ ತಿಳಿಸಿ ಟ್ಯಾಂಕರ್ ವಶಕ್ಕೆ ಪಡೆದ ಘಟನೆ ನಡೆದಿದೆ. ಅಂಚೆಪಾಳ್ಯ ಕೈಗಾರಿಕೆ ವಸಾಹತು ಪ್ರದೇಶಕ್ಕೆ ಹೊಂದಿಕೊಂಡಂತೆ ಶಂಭಗೌಡನಪಾಳ್ಯ ಗ್ರಾಮ ಇದ್ದು ಇಲ್ಲಿನ ಗ್ರಾಮಸ್ಥರು ಕೃಷಿ ನಂಬಿಕೊಂಡು ಜೀವನ ಮಾಡುತ್ತಿದ್ದಾರೆ. ಕೈಗಾರಿಕೆ ವಸಾಹತು ಪ್ರದೇಶಕ್ಕೆ ಸೇರಿದ ಸ್ಪಿರಿಟ್ನ ಮೂಲ ವಸ್ತುವಾಗಿ ಬಳಸುವ ಕಾರ್ಖಾನೆಯೊಂದರ ಟ್ಯಾಂಕರ್ ಸ್ವಚ್ಛಗೊಳಿಸಿದ ದ್ರವ ತ್ಯಾಜ್ಯವನ್ನು ಕಾರ್ಖಾನೆಗೆ ಸಮೀಪದ ಶಂಭಗೌಡನಪಾಳ್ಯದ ಜನವಸತಿ ಪ್ರದೇಶದಲ್ಲಿ ಬಿಡಲು ಬಂದಾಗ ಗಮನಿಸಿದ ಸ್ಥಳೀಯ ಗ್ರಾಮಸ್ಥರು ವಾಹನ ಅಡ್ಡಗಟ್ಟಿ ಚಾಲಕನಿಗೆ ತರಾಟೆಗೆ ತೆಗೆದುಕೊಂಡರು. ಈ ಮಧ್ಯೆ ಕೆಲವರು ಕಾರ್ಖಾನೆಯವರು ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದ್ರೆ ಮತ್ತೆ ಕೆಲವರು ಕಾರ್ಖಾನೆ ಗುತ್ತಿಗೆದಾರನ ಲಾಭಿಗೆ ಒಳಗಾಗಿ ಚಾಲಕನಿಗೆ ಗೊತ್ತಿಲ್ಲದೆ ಆಗಿದ ಟ್ಯಾಂಕರ್ ಕಳಿಸುವಂತೆ ವಾಗ್ವಾದ ನಡೆಸಿದ್ರು. ಈ ಮಧ್ಯೆ ಟ್ಯಾಂಕರ್ ಚಾಲಕ ಚಾಲನೆ ಮಾಡಲು ಮುಂದಾದಾಗ ಗ್ರಾಮಸ್ಥರು ಚಾಲಕನನ್ನ ಹೊರಗೆಳೆದು ಥಳಿಸಿದ್ರು. ಗುತ್ತಿಗೆದಾರನ ಕಡೆಯವರು ಮಧ್ಯ ಪ್ರವೇಶಿಸಿ ಚಾಲಕನನ್ನ ಬಿಡಿಸಿದ್ರು. ಈ ವೇಳೆ ಗ್ರಾಮಸ್ಥ ಗಂಗಾಧರ್ ಮಾತನಾಡಿ, ಕೈಗಾರಿಕೆ ವಸಾಹತು ಪ್ರದೇಶ ಆದಾಗಿನಿಂದ ನಮಗೆ ಶುದ್ದ ಕುಡಿಯುವ ನೀರು ಸಿಗ್ತಿಲ್ಲ. ಎಲ್ಲಂದ್ರಲ್ಲಿ ದ್ರವತ್ಯಾಜ್ಯ ತಂದು ರಾತ್ರಿ ವೇಳೆ ಹಾಕ್ತಾರೆ. ಇದರಿಂದ ಇಲ್ಲಿನ ಪರಿಸರ ಹಾಳಾಗಿದೆ. ನಾವು ಹೇಗೆ ಬದುಕೋದು? ಮಕ್ಕಳ ಆರೋಗ್ಯದ ಭವಿಷ್ಯ ಏನು? ದ್ರವತ್ಯಾಜ್ಯ ಹಾಕಲು ಬಂದ ಲಾರಿ ತಡೆದಿದ್ದಾವ. ಇದಕ್ಕೆ ಹಣ ಕೊಟ್ಟು ಬಿಸಿಲಾಯಿಸಲು ಬರ್ತಾರ? ಹೇಳೋರಿಲ್ಲ ಕೇಳೋರಿಲ್ಲ. ಇಂತಹ ಘಟನೆ ಆಗಿದ ರೀತಿಯಲ್ಲಿ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು. ಇಲ್ಲ, ನಾ ಬರೋದ್ ಕಾಲ ಅಲ್ಲಿದ್ದೆ, ಬರೋದ್ ಕಾಲ ಗಾಡಿ ತಡ ಹಾಕೊಂಡು ಇದ್ರು. ಆಮೇಲೆ ದುಡ್ಡು 4,000 ಬಿಟ್ಟು ಕೊಟ್ಬಿಟ್ಟು ಅವ್ನ ಪಾರ್ಟಿ ಕೈಗೆ ಹಂಗು ನನಗೆ ತಗೊಳ್ಳಿ ತಗೊಳ್ಳಿದ್ರು ಬೇಡ. ಏನಕ್ಕಂತೆ ದುಡ್ಡದು? ದುಡ್ಡು ಗಾಡಿ ಹೋಗ್ಬೇಕಲ್ಲ ಆಚೆಗೆ, ಗಾಡಿ ಹೋಗ್ಬೇಕಲ್ಲ ಸ್ವಾಮಿ ಆಚೆಗೆ, ಅದು ಬಿಟ್ಟಿರ್ಲಿಲ್ಲ. ಈಗ ಬಂದಿರೋದು ಈಗ ಫ್ಯಾಕ್ಟ್ರಿ ನೀರು ಏನು ಅಂತ ಏನು ಗೊತ್ತಿಲ್ಲ ನಿಮ್ಗು? ಯಾವ ಫ್ಯಾಕ್ಟ್ರಿ ನೀರು ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಸ್ವಾಮಿ. ಕ್ರಮತಾಳಿ ಸ್ವಾಮಿ, ಈ ನಾವು ಹಾಳಾಗೋಣ ಇಲ್ಲಿ ಕುಡಿಯೋ ನೀರಿನ ಕೆಮಿಕಲ್ ನಿರ್ಬಿದ್ದ ಬೋರ್ ಹಂಗಾಗೋಯ್ತು ನೋಡಿ. ಹಿಂಗ್ ಬಿಟ್ಟುಬಿಟ್ಟು ನೈಟ್ ಮನೆಗಿದ್ದಾಗ ಬಿಟ್ಟು ಹೊಂಟವ್ರೆ ನಮ್ ಗತಿ ಏನು ಇಲ್ಲಿ? ತಡರಾತ್ರಿ ಗ್ರಾಮಸ್ಥರು ಮತ್ತು ಕಾರ್ಖಾನೆಯ ಗುತ್ತಿಗೆದಾರರ ಕಡೆಯವರ ನಡುವೆ ಕೆಲವೊತ್ತು ವಾಗ್ವಾದ ನಡೆದು ಕೊನೆಗೆ ಕಾರ್ಖಾನೆ ಕಡೆಯ ಗುತ್ತಿಗೆದಾರ ಮುಖಂಡರಾದ ಲೋಕೇಶ್, ಚಂದ್ರು ಇತರರು ಮುಂದೆ ಹೀಗಾಗದಂತೆ ಎಚ್ಚರ ವಹಿಸುವ ಭರವಸೆ ನೀಡಿದ ನಂತರ ಹಿರಿಯರ ರಾಜಿ ಸಂದಾಯದಿಂದ ಟ್ಯಾಂಕರ್ ಬಿಟ್ಟು ಕಳಿಸಿದ್ರು. ಸಿದ್ದಗಂಗಾ ಶ್ರೀಗಳ ಮಾರ್ಗದರ್ಶನದಲ್ಲಿ ಸಾಗುವುದೇ ಶ್ರೀಗಳಿಗೆ ನೀಡುವ ದೊಡ್ಡ ಗೌರವ ಎಂದು ತುಮಕೂರಿನಲ್ಲಿ ಹಿರೇಮಠದ ಸ್ವಾಮೀಜಿ ತಿಳಿಸಿದ್ದಾರೆ. 12ನೇ ಶತಮಾನದ ನಂತರ ಬಸವಣ್ಣನವರ ಐಕ್ಯದೊಂದಿಗೆ ಮರೆಯಾಗಿದ್ದ ದಾಸೋಹ ಎಂಬ ಪದಕ್ಕೆ ಚಾಲನೆ ಬಂದಿದ್ದು ಸಿದ್ದಗಂಗಾ ಶ್ರೀಗಳಿಂದ. ಅವರ ದಾರಿಯಲ್ಲಿ ನಡೆಯುವುದೇ ನಾವು ಸಿದ್ದಗಂಗಾ ಶ್ರೀಗಳಿಗೆ ಸಲ್ಲಿಸುವ ಗೌರವ ಎಂದು ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ತುಮಕೂರಿನ ಎಸ್ಐಟಿ ಬಡಾವಣೆಯ ಶ್ರೀ ಸಿದ್ದೇಶ್ವರ ಕನ್ವೆನ್ಷನ್ ಹಾಲ್ನಲ್ಲಿ 26ನೇ ವಾರ್ಡಿನ ನಾಗರಿಕರು ಸಿದ್ದಗಂಗಾ ಮಠದ ಲಿಂಗೈಕ್ಯ ಡಾ ಶಿವಕುಮಾರ ಸ್ವಾಮೀಜಿಗಳಿಗೆ ಆಯೋಜಿಸಿದ ನುಡಿನಮನ ಹಾಗೂ ಗುರುವಂದನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಶ್ರೀಗಳ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಜಾತಿ ಭೇದವಿಲ್ಲದೆ ಮುಸ್ಲಿಮರು ಸೇರಿದಂತೆ ಬಂದ ಭಕ್ತರಿಗೆ ದಾಸೋಹ ನೀಡುವ ಮೂಲಕ ಡಾ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾದರೂ ಭಕ್ತರ ಹೃದಯದಲ್ಲಿ ನೆಲೆಸಿದ್ದಾರೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಇಂದು ಮಠವನ್ನು ಮುನ್ನಡೆಸುತ್ತಿರುವ ಸಿದ್ದಲಿಂಗ ಸ್ವಾಮೀಜಿಯವರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಅವರ ಮನೋಬಲ ಹೆಚ್ಚಿಸುವ ಕೆಲಸವನ್ನು ತುಮಕೂರಿನ ಸದ್ಭಕ್ತರು ಮಾಡಬೇಕಿದೆ ಎಂದರು. ಇಡೀ ತುಮಕೂರು ದಾಸೋಹ ಆಗಿದೆ. ಪ್ರತಿ ಸಿದ್ದಲಿಂಗ ಮಠದಲ್ಲಿ ದಾಸೋಹ ಆಗಿದೆ. ಸಾವಿರಾರು ಜನರಿಗೆ, 10,000 ಮಕ್ಕಳಿಗೆ, 1,000 ಜನರಿಗೆ ಅಲ್ಲಿ ಪ್ರತಿನಿತ್ಯ ದಾಸೋಹ ನಡೀತಾ ಇದೆ. ಅವತ್ತು 2 ದಿನಗಳ ಕಾಲ ನಾವು ಇಡೀ ತುಮಕೂರು ನಗರದ ದಾಸೋಹ ಮನೆಗೆ ಬರುವಂತ ಲಕ್ಷ ಜನರಿಗೆ ತುಮಕೂರಿನ ಜನರು ನೀವುಗಳು ಕರೆದುಕೊಂಡು ಬನ್ನಿ ಬನ್ನಿ ಪ್ರಸಾದ ತಗೊಳ್ಳಿ ಪ್ರಸಾದ ತಗೊಳ್ಳಿ ಅಂತ ಹೇಳ್ತಾರೆ. ಜಾತಿಯಿಂದ ಬನ್ನಿ. ಸುಮಾರು 100 ಜನ ಮುಸ್ಲಿಂ ಬಂಧುಗಳು ಸ್ವತಃ ಅಡುಗೆ ಮಾಡಿ ಎಲ್ಲರಿಗೂ ಊಟ ಬಡಿಸ್ತಾರೆ. ಇದನ್ನೆಲ್ಲಾದರೂ ಇಂಡಿಯಾದಲ್ಲಿ ನೋಡ್ಕೊಳ್ಳಿ ಸಾಧ್ಯ ಇದೆ? ಇಂಡಿಯಾದಲ್ಲಿ ನೋಡಲಿಕ್ಕೂ ಸಾಧ್ಯ ಇಲ್ಲ, ಇಡೀ ಪ್ರಪಂಚದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ.
ಆದರೆ ಅದು ತುಮಕೂರಿಗೆ ಸಾಧ್ಯವಾಗಿದೆ. ಪರಮ ಪೂಜಾರ ವ್ಯಕ್ತಿ ಸ್ವಾತಂತ್ರ್ಯ ಒಂದು ಸಂದರ್ಭ ಪಾರ್ವತಿ ಹೇಳಿದಂತೆ ಶಿವನಿಗೆ ನೀವು ಎಲ್ಲಿದ್ದೀರಿ, ಈಗ ಯಾರಾದರೂ ಹುಡುಕಾಟ ಬಂದ್ರೆ ನಾನು ಏನ್ ಹೇಳುತ್ತೇನೆ ಜನಕ್ಕೆ, ನಿಮ್ಮ ಅಡ್ರೆಸ್ ಎಲ್ಲಿರ್ತೀರ? ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಕಾಯಕ ದಾಸೋಹ ಎನ್ನುವ ಬಸವಣ್ಣನವರ ತತ್ವವನ್ನು ಅಕ್ಷರಶಃ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಆಧುನಿಕ ಬಸವಣ್ಣನಂತೆ ಬದುಕಿದ ಡಾ ಶಿವಕುಮಾರ ಸ್ವಾಮೀಜಿ ಅವರನ್ನು ಕಳೆದುಕೊಂಡಿರುವ ಭಕ್ತರಿಂದ ಬಡವಾಗಿದೆ ಎಂದರು. ಇವತ್ತು ಸ್ವಾಮೀಜಿಗಳವರು ಶಾರೀರಿಕವಾಗಿ ನಮ್ಮೊಂದಿಗೆ ಇಲ್ಲ, ಆದರೆ ಅವರು ಆಕರ್ಷದಂತಹ ಹಾದಿ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಪ್ರೇರೇಪಣೆ. ಈ ನಾಟಿನಲ್ಲಿ ಎಲ್ಲ ತಾರತಮ್ಯವನ್ನು ಹೋಗಾಡಿಸಲಿಕ್ಕೆ ಹೊಸ ತತ್ವಗಳನ್ನು ನಿಭಾಯಿಸಬೇಕಾದ ಒಬ್ಬ ವ್ಯಕ್ತಿ ಒಬ್ಬ ದೇವರು ಅಂದರೆ ಪ್ರಮುಖ ಪೂಜ್ಯ ಶಿವಕುಮಾರ ಸ್ವಾಮಿಗಳು. ಉಪನ್ಯಾಸಕ ಹೆಚ್ ವಿ ವೀರಭದ್ರಯ್ಯ, ಹಿರಿಯ ಪ್ರವಚಕ ಟಿ ಮುರಳೀಕೃಷ್ಣ, ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾ ಎಂಆರ್ ಉಲಿನಾಯ್ಕರ್, 26ನೇ ವಾರ್ಡಿನ ಪಾಲಿಕೆ ಸದಸ್ಯ ಮಲ್ಲಿಕಾರ್ಜುನ್, ಸದಸ್ಯೆ ಗಿರಿಜಾ ಧನ್ಯಾಕುಮಾರ್, ಪ್ರೊಫೆಸರ್ ಡಿ ಚಂದ್ರಪ್ಪ, ಕೊಪ್ಪಳ ನಾಗರಾಜ್ ಇತರರು ಇದ್ದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 28 ಕ್ಷೇತ್ರಗಳಲ್ಲಿಯೂ ಜೆಡಿಎಸ್ ಸ್ಪರ್ಧೆ ಮಾಡಲಿದೆ ಎಂದು ದೇವನಹಳ್ಳಿ ಶಾಸಕ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಬಲಿಷ್ಠವಾಗಿದ್ದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ 28 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಲಿಕ್ಕೆ ಪಕ್ಷ ಸಮರ್ಥವಾಗಿದೆ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹೇಳಿದರು. ಇಲ್ಲಿನ ದೇವನಹಳ್ಳಿ ಹಾಗೂ ವಿಜಯಪುರದಿಂದ ಬುಧವಾರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಜೆಡಿಎಸ್ ಸಮಾವೇಶಕ್ಕೆ ತೆರಳುವ ಬಸ್ಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಬಲಿಷ್ಠವಾಗಿದೆ, ಆದರೆ ಅಧಿಕಾರಕ್ಕೆ ಬರುವಲ್ಲಿ ನಮ್ಮ ಪಕ್ಷದವರು ಮಾಡುತ್ತಿರುವ ಕೆಲ ಪ್ರಮಾದಗಳಿಂದಲೇ ಪಕ್ಷ ಅಧಿಕಾರಕ್ಕೆ ಬರಲು ಅಗತ್ಯವಿರುವಷ್ಟು ಸ್ಥಾನಗಳನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನದಂತೆ ನಾವೆಲ್ಲರೂ ಕೆಲಸ ಮಾಡುತ್ತೇವೆ. ಬೂತ್ ಮಟ್ಟದಿಂದಲೇ ನಮ್ಮ ಕಾರ್ಯಕರ್ತರು ಪಕ್ಷವನ್ನು ಸದೃಢಗೊಳಿಸಿದ್ದಾರೆ ಎಂದರು. ಮುಖ್ಯಮಂತ್ರಿ ಸ್ಥಾನ ತ್ಯಜಿಸಲು ಸಿದ್ದವಿರುವುದಾಗಿ ಹೇಳಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ಈಗಿರುವುದು ಮೈತ್ರಿ ಸರ್ಕಾರ, ಕಾಂಗ್ರೆಸ್ನವರು ಕೂಡ ಮೈತ್ರಿ ಧರ್ಮವನ್ನು ಪಾಲಿಸಬೇಕಾಗುತ್ತದೆ. ನಮ್ಮ ಪಕ್ಷದ ಎಲ್ಲ ಶಾಸಕರು ಪಕ್ಷದ ಹೈಕಮಾಂಡ್ ನಿಲುವಿಗೆ ಬದ್ದವಾಗಿದ್ದಾವೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಯಾವ ಕಾರಣಕ್ಕಾಗಿ ಈ ರೀತಿಯಾದ ಹೇಳಿಕೆ ನೀಡಿದ್ದಾರೆ ಎಂಬುದು ಸಿಎಲ್ಪಿ ಸಭೆಯಲ್ಲಿ ತಿಳಿಸಲಿದ್ದಾರೆ. ಆದರೂ ಸರ್ಕಾರ ಸುಭದ್ರವಾಗಿದೆ ಎಂದರು. ಆದರೆ ಕುಮಾರಣ್ಣರು ಯಾಕೆ ಆ ರೀತಿ ಹೇಳಿದ್ದಾರೆ ಅನ್ನೋದು ಅವರು ನಾವು ಜೆ ಡಿ ಎಲ್ ಪಿ ಸಭೆ ಸೇರಿದಾಗ ಅವರು ಹೇಳ್ತಾರೆ. ನನ್ನ ಅಂತರಾಳದಲ್ಲಿ ಏನಿತ್ತು, ಯಾಕೆ ಮಾತಾಡಿದ್ದೀನಿ? ನಮ್ಮ ಪಕ್ಷದ ಶಾಸಕರು ಯಾರೂ ಆ ರೀತಿ ಹೇಳಿಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕರು ಅವರ ಅಭಿಪ್ರಾಯಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೈಕಮಾಂಡ್ ಆದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಅವರು ಏನ್ ತೀರ್ಮಾನ ತಗೋತಾರೋ ಅದಕ್ಕೆ ನಾವೆಲ್ಲ ಚಾಚು ತಪ್ಪದೆ ನಾವು ಬದ್ಧವಾಗಿದ್ದೀವಿ. ಜೆಡಿಎಸ್ ನಗರ ಘಟಕದ ಅಧ್ಯಕ್ಷ ಎಸ್ ಭಾಸ್ಕರ್ ಮಾತನಾಡಿ, ನಗರದಲ್ಲಿ ಪಕ್ಷದ ಸಂಘಟನೆ ಉತ್ತಮವಾಗಿದೆ. ಅರಮನೆ ಮೈದಾನದಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಭಾಗವಹಿಸಲು 5,000 ಹೆಚ್ಚು ಮಂದಿ ಕಾರ್ಯಕರ್ತರು ಮುಖಂಡರು ತೆರಳುತ್ತಿದ್ದಾರೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸುವುದಾದರೆ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿಯೂ ಉತ್ತಮವಾದ ಸಾಧನೆ ಮಾಡಲಿಕ್ಕೆ ಸಜ್ಜುಗೊಳ್ಳುತ್ತಿದೆ ಎಂದರು. ಈಗಾಗಲೇ ಶಾಸಕರ ನೇತೃತ್ವದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಅಗತ್ಯವಾಗಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಹೋಬಳಿಯ ಹಳ್ಳಿಗಳು ಸೇರಿದಂತೆ ನಗರದ 23 ವಾರ್ಡ್ಗಳಿಂದ ಬಸ್ಗಳಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸಮಾವೇಶಕ್ಕೆ ತೆರಳಿದರು. ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಜೆಡಿಎಸ್ ಬಾವುಟ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಹುರುಳಗುರ್ಕಿ ಶ್ರೀನಿವಾಸ್, ನಗರ ಜೆಡಿಎಸ್ ಘಟಕದ ಕಾರ್ಯಾಧ್ಯಕ್ಷ ಎಂ ಕೇಶವಪ್ಪ, ಮುಖಂಡರಾದ ಮರವೆ ನಾರಾಯಣಸ್ವಾಮಿ, ಸುಬ್ಬಣ್ಣ, ಎಚ್ಎಂ ಕೃಷ್ಣಪ್ಪ, ಕಿರಣ್, ಮಹೇಶ್ ಕುಮಾರ್, ಎಸ್ ರಿಯಾಜ್, ಹರ್ಷವರ್ಧನ್, ಮುನಿರಾಜು, ಚಿನ್ನಯ್ಯ, ವೀರ ಶಿವಕುಮಾರ್, ಶಾಮಣ್ಣ, ಸೈಯದ್ ಇಕ್ವಾಲ್, ಜಿಆರ್ ಮುನಿವೀರಣ್ಣ ಇದ್ದರು. ಮಧುಗಿರಿಯಲ್ಲಿ ಶ್ರೀರಾಮ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಿಸಲಾಯಿತು. ದೇಶದ ಭವಿಷ್ಯ 4 ಕೋಟಿಯ ಮಧ್ಯೆ ಇರುವ ಶಾಲಾ ಕೊಠಡಿಯಲ್ಲಿದೆ. ಇದರಿಂದ ತಯಾರಾಗುವ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಜೊತೆಗೆ ಸುಭದ್ರ ದೇಶ ಕಟ್ಟುವ ಕೆಲಸಕ್ಕೆ ಮುಂದಾಗಬೇಕು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರವಿಶಂಕರ್ ರೆಡ್ಡಿ ಕರೆ ನೀಡಿದರು. ಮಧುಗಿರಿಯ ಮಾಲಿ ಮರಿಯಪ್ಪ ರಂಗಮಾಂದರದಲ್ಲಿ ಶ್ರೀರಾಮ ಫೌಂಡೇಶನ್ ಹಾಗೂ ಶ್ರೀರಾಮ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಕಂಪನಿ ವತಿಯಿಂದ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿ ಪ್ರೋತ್ಸಾಹಧನ ವಿತರಣಾ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು,
ಬಲಿಷ್ಠ ಸಮಾಜ ನಿರ್ಮಾಣ ಮಾಡುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದಾಗಿರುತ್ತೆ. ಇಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸುತ್ತಿರುವ ಶ್ರೀರಾಮ ಫೈನಾನ್ಸ್ ಕಂಪನಿಯವರ ಸೇವೆ ಶ್ಲಾಘನೀಯ ಎಂದರು. ಮಧುಕೆರೆಯ ಶೈಕ್ಷಣಿಕ ಜಿಲ್ಲೆಯು ಕಳೆದ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯದಲ್ಲಿಯೇ 5ನೇ ಸ್ಥಾನ ಪಡೆದಿರುವುದು ಗ್ರಾಮೀಣ ಭಾಗದ ಮಕ್ಕಳಲ್ಲೂ ಸಹ ಪ್ರತಿಭೆಗಳಿರುವುದು ಸಾಬೀತುಪಡಿಸಿದೆ. ಇಲಾಖೆಯ ಜೊತೆಗೆ ಇತರೆ ಸಂಘ ಸಂಸ್ಥೆಗಳು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಶಕ್ತಿ ತುಂಬುವ ಜೊತೆಗೆ ಶಿಕ್ಷಣಕ್ಕೆ ಕೊಡುಗೆ ನೀಡಿದಂತಾಗುತ್ತದೆ ಎಂದರು. ಶ್ರೀರಾಮ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಕಂಪನಿ ಲಿಮಿಟೆಡ್ನ ಎಡಿ ಮತ್ತು ಸಿಇಒ ಸುದರ್ಶನ್ ಮೇಹೊಳ್ಳ ಮಾತನಾಡಿ, ವಿದ್ಯಾರ್ಥಿಗಳು ಪೋಷಕರ ಕನಸಿನ ನನಸು ಮಾಡಿದಾಗ ಮಾತ್ರ ಅವರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ. ಈ ನಿಟ್ಟನಲ್ಲಿ ವಿದ್ಯಾರ್ಥಿಗಳು ಅಬ್ದುಲ್ ಕಲಾಂರಂತಹ ಮಹನೀಯರ ಆದರ್ಶಗಳನ್ನು ರೂಢಿಸಿಕೊಳ್ಬೇಕು. ವಾಹನಗಳಲ್ಲಿ ದುಡಿಯುವ ಮಾಲೀಕರು ಹಾಗೂ ಚಾಲಕರು ಅನೇಕ ಸಮಸ್ಯೆಗಳನ್ನು ಕಂಡಿರ್ತಾರೆ. ಅದನ್ನು ಮನಗಂಡ ನಮ್ಮ ಸಂಸ್ಥೆಯು ಅಂತಹ ಬಡ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಸಂಸ್ಥೆಯ ಪೂರ್ಣ ಆದಾಯದಲ್ಲಿ ಎಂತಿಷ್ಟು ಹಣವನ್ನು ಪ್ರೋತ್ಸಾಹಧನವಾಗಿ ನೀಡುತ್ತಾ ಬಂದಿದೆ ಎಂದರು. ಕಾರ್ಯಕ್ರಮದಲ್ಲಿ 80 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಡಿವೈಪಿ ಸಿ ರಾಜ್ಕುಮಾರ್, ಮೋಟಾರು ವಾಹನ ನಿರೀಕ್ಷಕ ಎಂಎಚ್ ರಘು, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ನಿ ಶಿವದಾಸ್ ಮಾತನಾಡಿದರು. ಕೋಡಿಕೆರೆ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಗ್ರಹಾರ ನಾಗರಾಜು, ರೀಜನಲ್ ಬಿಸಿನೆಸ್ ಹೆಡ್ ರಾಘವೇಂದ್ರ, ಕಲೆಕ್ಷನ್ ಹೆಡ್ ಹೇಮನ್ಗೌಡ, ರೀಜನಲ್ ಲೀಗಲ್ ಹೆಡ್ ಎಸ್ ಪ್ರದೀಪ್, ವ್ಯವಸ್ಥಾಪಕರುಗಳಾದ ಟಿಆರ್ ಶಿವಾನಂದ್, ವಿಜಯ್ಕುಮಾರ್, ಶಿರಾ ಹುಣಸೇನಪ್ಪ, ಶಿವಕುಮಾರ್ ಹಾಗೂ ಸಿಬ್ಬಂದಿ, ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಿದ್ದರು. ಮಂಜುತಾರ್ ಕ್ಯಾನ್ಸರ್ ಸೆಂಟರ್ನಿಂದ ಯಶಸ್ವಿ ಅಸ್ಥಿಮಜ್ಜೆ ಕಸಿ ಚಿಕಿತ್ಸೆ ಮಾಡಲಾಗುತ್ತಿದೆ ಎಂದು ತುಮಕೂರಿನಲ್ಲಿ ಡಾ ಶೋಭಾ ಬಡಿಕೇರ್ ತಿಳಿಸಿದ್ದಾರೆ. ನಾರಾಯಣ ಹೆಲ್ತ್ ಸಿಟಿಯ ಅಂಗಸಂಸ್ಥೆ ಮಂಜುತಾರ್ ಕ್ಯಾನ್ಸರ್ ಸೆಂಟರ್ನ ಅತ್ಯಾಧುನಿಕ ಅಸ್ಥಿಮಜ್ಜೆ ಕಸಿ ಘಟಕದಲ್ಲಿ 6 ವರ್ಷದ ಮಗುವಿಗೆ ಯಶಸ್ವಿಯಾಗಿ ಅಸ್ಥಿಮಜ್ಜೆ ಕಸಿ ಚಿಕಿತ್ಸೆ ಮಾಡಲಾಗಿದೆ ಎಂದು ಸಂಸ್ಥೆಯ ಡಾ ಶೋಭಾ ಬಡಿಕೇರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇಂದು ಹಲವರಲ್ಲಿ ಅಸ್ಥಿಮಜ್ಜೆ ಕಾಣಿಸಿಕೊಳ್ಳುತ್ತದೆ. ಅದೇ ರೀತಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪುರದ 6 ವರ್ಷದ ತೇಜಸ್ವಿನಿ ಎಂಬ ಬಾಲಕಿಗೆ ಅಸ್ಥಿಮಜ್ಜೆ ಕಾಣಿಸಿಕೊಂಡಿತ್ತು. ಇದನ್ನ ನಮ್ಮ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಕಸಿ ಮಾಡಿ ಗುಣಪಡಿಸಲಾಗಿದೆ ಎಂದರು. ಅಸ್ಥಿಮಜ್ಜೆ ಎಂದರೆ ಬಿಳಿ ರಕ್ತ ಕಣಗಳನ್ನು ಉತ್ಪಾದಿಸುವುದನ್ನು ನಿಲ್ಲಿಸುವ ಒಂದು ಅಪಾಯಕಾರಿ ಸ್ಥಿತಿ. ಇಂಥ ಸ್ಥಿತಿಯಲ್ಲಿ ಎಚ್ಚೆತ್ತುಕೊಂಡು ಡೋನರ್ಗಳನ್ನು ಹುಡುಕಿ ಅವರ ರಕ್ತ ಕಣಗಳನ್ನು ಪಡೆದು ಕಸಿ ಮಾಡಲಾಗುತ್ತದೆ. ಅದೇ ರೀತಿ ತೇಜಸ್ವಿನಿಯ ಅಸ್ಥಿಮಜ್ಜೆಯು ಅವರ ಸಹೋದರಿಯ ಅಸ್ಥಿಮಜ್ಜೆಗೆ ತಾಳಿಯಾಗುವುದನ್ನು ಪರೀಕ್ಷಿಸಿ ಕಸಿ ಮಾಡಿ ಯಶಸ್ವಿಯಾಗಿ ಚಿಕಿತ್ಸೆ ಮಾಡಲಾಗಿದೆ. ಈ ರೀತಿ ತೊಂದರೆ ಇರುವವರು ನಮ್ಮ ಆಸ್ಪತ್ರೆಗೆ ಸಂಪರ್ಕಿಸಿದರೆ ಕಡಿಮೆ ವೆಚ್ಚದಲ್ಲಿ ಕಸಿ ಮಾಡಿ ಆರೋಗ್ಯ ಗುಣಪಡಿಸಲಾಗುವುದು ಎಂದರು. ಅದೊಂದು ಸಂತೋಷ ಸುದ್ದಿ. ಅದನ್ನು ನಾನು ಅವಳ ಮೂಲಕ ಎಲ್ಲ ಜನರಿಗೂ ನಾನು ಹೇಳ್ತಾಯಿದ್ದೀನಿ. ಅಂದರೆ ಏನು ಇದರಿಂದ ಗುಣಪಡಿಸುವಂಥ ಟ್ರೀಟ್ಮೆಂಟು ನಮ್ಮಲ್ಲಿದೆ ಅಂತ ತಿಳುವಳಿಕೆ ಕೊಡೋದಕ್ಕೆ ಒಂದೇ ತೊಂದರೆ ಸುಮಾರಷ್ಟು ತೊಂದರೆಗಳನ್ನು ನಾವು ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಬೇರೆ ಟ್ರೀಟ್ಮೆಂಟ್ಗಳಿಂದ ಚಿಕಿತ್ಸೆ ಕೊಡ್ಬೋದು ಅಂತ ಧೈರ್ಯ ಕೊಡೋದಕ್ಕೆ ಅರಿವು ಮೂಡೋದಕ್ಕೆ ಈ ಪೇಷಂಟ್ ಮೂಲಕ ನಾನು ಧೈರ್ಯ ತುಂಬಿ ತಿಳುವಳಿಕೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋ ಚಿಕಿತ್ಸೆಯಿಂದ ಸುಮಾರು ಕಾಯಿಲೆಗಳು ಏಪ್ಲಾಸ್ಟಿಕ್ ಅನಿಮಿಯಾ ಆಗಿರ್ಬೋದು, ಥ್ಯಾಲಿಸಿಮಿಯಾ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಯಾವುದೇ ತೊಂದರೆಗಳಾಗಲಿ ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಆದಷ್ಟು ಬೇಗ ಅವರು ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದರೆ ಅವ್ರಿಗೆ ಇದರಿಂದ ಗುಣ ಆಗೋ ಸಾಧ್ಯತೆ ಆಲ್ಮೋಸ್ಟ್ 80% ಇದೆ. ಅದರಲ್ಲಿ 8 ಮಕ್ಕಳು ಗುಣ ಆಗೋ ಸಾಧ್ಯತೆ ಇದೆ. ಅವ್ರು ಎಷ್ಟು ಬೇಗ ಚಿಕಿತ್ಸೆ ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮಾರು ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ. ತಿಳುವಳಿಕೆ ಇದ್ರೂ ಕಾಯಿಲೆ ಎಂತಾರೋ ದೊಡ್ಡ ಕಾಯಿಲೆ ಉಳಿತಾರೋ ಇಲ್ವೋ, ಯಾಕೆ ಹಣ ಖರ್ಚು ಮಾಡೋದು ಅನ್ನೋ ಭಯ ಇರುತ್ತೆ. ನಮ್ಮ ಈ ಪೇಷಂಟ್ ಮೂಲಕ ಕಾಯಿಲೆ ಎಷ್ಟೇ ದೊಡ್ಡದಿರಲಿ ಗುಣ ಆಗೋ ಸಾಧ್ಯತೆ ಇದೆ ಅಂದರೆ ಅದನ್ನು ನಾವು ಮುಂದುವರಿಸ್ಬೇಕು. ನಮಗೆ ಬೇರೆ ಕಡೆಯಿಂದ ಎಲ್ಲಿಂದ ಗೌರ್ಮೆಂಟಿಂದ ಆಗಲಿ ಜನರಿಂದ ಆಗಲಿ ಫಂಡ್ಸ್ ಏಜೆನ್ಸಿ ಇದೆ ಅವ್ರ ಮೂಲಕ ಹಣದ ಸಹಾಯ ಖಂಡಿತವಾಗೂ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈ ಹುಡುಗಿಗೂ ತುಂಬ ಆರ್ಥಿಕವಾಗಿ ತೊಂದರೆ ಇತ್ತು, ಆಮೇಲೆ ಫ್ಯಾಮಿಲಿ ಕುಟುಂಬದಲ್ಲೂ ಬೆಂಬಲ ಕಮ್ಮಿ ಇತ್ತು, ಇಷ್ಟೆಲ್ಲ ಇದ್ದರೂ ಕೂಡ ತಾಯಿ ಮತ್ತು ಕೆಲವು ಕುಟುಂಬದವರು ಸೇರಿಕೊಂಡು ಧೈರ್ಯದಿಂದ ಮುಂದೆಜ್ಜೆ ಹಾಕಿ ಏನೇ ಆಗಲಿ ಯಾರ ಜೊತೆ ಬರ್ತಿದ್ರು ಕೂಡ ನಾವು ಮುಂದುವರಿಸ್ತೀವಿ ಅಂತ ಮುಂದಿದ್ದಕ್ಕೆ ಅವರು ಆ ಧೈರ್ಯ ತಗೊಂಡಿದ್ದಕ್ಕೆ ನಮ್ಮ ಚಿಕಿತ್ಸೆ ನಾವು ಅವ್ರು ಕೊಡೋಕ್ಕೆ ಸಾಧ್ಯ ಆಯಿತು. ಅವ್ರಿಗೂ ಹಣಕಾಸಿನ ತೊಂದರೆ ಇದ್ರೂ ಕೂಡ ಎಲ್ಲಿಂದ ಸಹಾಯ ಬಂದಿದೆ ಅವ್ರಿಗೆ ದೇವದಯದಿಂದ. ಸೊ ಈ ಥರ ನಾವು ಜನರು ನಿರಾಶೆ ಆಗ್ದೇನೆ ಇವಳ ಒಂದು ಉದಾಹರಣೆ ಅಂತ ಇಟ್ಕೊಂಡು ಮುಂದೆ ಬಂದು ಟ್ರೀಟ್ಮೆಂಟ್ ಕೊಂಡ್ರೆ ಎಷ್ಟೋ ಮಕ್ಕಳಿಗೆ ನಾವು ಚಿಕಿತ್ಸೆ ಕೊಡ್ಬೋದು. ಚಿಕಿತ್ಸೆ ಮೂಲಕ ಅವ್ರನ್ನ ಗುಣಪಡಿಸಿ ಮತ್ತೆ ಅವರು ನಾರ್ಮಲ್ ಜೀವನ ನಡೆಸ್ಬೋದು ಅಂತ ನಾನು ಧೈರ್ಯ ಕೊಡಲಿಕ್ಕೆ ಅರಿವು ಮಾಡೋದಕ್ಕೆ ನಾನು ಈ ಥರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ದಬಸ್ಪೇಟೆ ಬಳಿಯ ಮಾತಿನಹಳ್ಳಿಯಲ್ಲಿ ಲಿಂಗೈಕ್ಯ ಸಿದ್ದಗಂಗಾ ಶ್ರೀಗಳಿಗೆ ಶ್ರದ್ದಾಂಜಲಿ ಕಾರ್ಯಕ್ರಮ ನಡೆಯಿತು. ದಬಸ್ಪೇಟೆ ಬಳಿಯ ಮಾದಿನಹಳ್ಳಿ ಗ್ರಾಮದಲ್ಲಿ ನಡೆದಾಡುವ ದೇವರು ಲಿಂಗೈಕ್ಯ ಡಾ ಶಿವಕುಮಾರ ಮಹಾಸ್ವಾಮೀಜಿರವರ ಶ್ರದ್ದಾಂಜಲಿ ಕಾರ್ಯಕ್ರಮ ಏರ್ಪಡಿಸಿದ್ರು.
ಕಾರ್ಯಕ್ರಮದಲ್ಲಿ ಶಿವಕುಮಾರ ಮಹಾಸ್ವಾಮಿಗಳ ಜೊತೆ ಪೂಜ್ಯ ಕೈಂಕರ್ಯದಲ್ಲಿ ಜೊತೆಯಾಗಿದ್ದ ವಿಶ್ವಾರಾಧ್ಯ ಹಾಗೂ ಕಂಬಾಳು ಮಠದ ಚನ್ನವೀರ ಸ್ವಾಮೀಜಿ ಸೇರಿದಂತೆ ಮೆಲ್ಲನಗವಿ ಮಠದ ಮಲಿಯ ಶಾಂತಮುನಿ ದೇಶಿಕೇಂದ್ರ ಸ್ವಾಮೀಜಿ ಮತ್ತಿತರೆ ಮುಖಂಡರು ಭಾಗವಹಿಸಿ ಭಕ್ತಾದಿಗಳಿಗೆ ಆಶೀರ್ವಚನ ಹಾಗೂ ಕಾಯಕಯೋಗಿ ಶಿವಕುಮಾರ ಮಹಾಸ್ವಾಮಿರವರ ಆದರ್ಶ ತಿಳಿಸಿದರು. ಮೆಲ್ಲನಗವಿ ಮಠದ ಮಲಿಯ ಶಾಂತಮುನಿ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಸಿದ್ದಗಂಗಾ ಶ್ರೀಗಳ 111 ವರ್ಷದ ಸಾರ್ಥಕ ಬದುಕು ಹಾಗೂ ಅವರ ಆದರ್ಶ ವಿಶ್ವಾದ್ಯಂತ ಮನೆ ಮಾತಾಗಿದೆ. ಶ್ರೀಗಳು ಮಾಡಿದ ಕಾಯಕ ಹಾಗೂ ಸಿದ್ದಗಂಗಾ ಮಠದ ಅಕ್ಷರ ಹಾಗೂ ಅನ್ನ ದಾಸೋಹ ನಾಡಿಗೆ ಮಾದರಿ ಎಂದರು. ಕಂಬಾಳು ಸಂಸ್ಥಾನ ಮಠದ ಚನ್ನವೀರ ಮಹಾಸ್ವಾಮಿ, ವಿಶ್ವಾರಾಧ್ಯ ರಾಜಶೇಖರ್, ಬಸವರಾಜಪ್ಪ, ನೀಲಕಂಠಪ್ಪ ಇತರರು ಇದ್ದರು. ಮಾಗಡಿ ತಾಲೂಕು ಕನ್ನಸಂದ್ರ ಹಾಲು ಉತ್ಪಾದಕರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡಲಾಯಿತು. ಮಾಗಡಿ ತಾಲೂಕು ಸೋಲೂರು ಹೋಬಳಿಯ ಕನ್ನಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಜೆಡಿಎಸ್ ಬೆಂಬಲಿತ ನೂತನ ಅಧ್ಯಕ್ಷರಾಗಿ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ರೇಣುಕಪ್ಪ ಅವಿರೋಧವಾಗಿ ಆಯ್ಕೆಯಾದರು. ಕನ್ನಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮುಂದಿನ 5 ವರ್ಷದ ಅವಧಿಗೆ ಆಯ್ಕೆ ನಡೆಯಿತು. ಒಟ್ಟು 11 ಸ್ಥಾನಗಳಲ್ಲಿ 9 ಜನ ನಿರ್ದೇಶಕರು ಉಪಸ್ಥಿತರಿದ್ದರು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಕಾರಣ ನೂತನ ಅಧ್ಯಕ್ಷರಾಗಿ ಕನ್ನಸಂದ್ರ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ರೇಣುಕಪ್ಪ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಎಂದು ಚುನಾವಣಾಧಿಕಾರಿ ಶಿವರಾಜು ತಿಳಿಸಿದರು. ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸಂಘದ ಪ್ರತಿನಿಧಿಗಳು ಸಿಹಿ ತಿನಿಸಿ ಹಾರ ಹಾಕಿ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಕನಸಂದ್ರ ಮಂಜುನಾಥ್, ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಉತ್ತಮ ಮಟ್ಟಕ್ಕೆ ಕೊಂಡೊಯ್ದು ತಾಲೂಕಿನಲ್ಲಿ ಮಾದರಿ ಡೈರಿಯನ್ನಾಗಿ ಪರಿವರ್ತಿಸಲು ಮುಂದಾಗುತ್ತೇನೆ. ಇದಕ್ಕೆ ನಮ್ಮ ಗ್ರಾಮದ ಎಲ್ಲ ಸದಸ್ಯರು ಹಾಗೂ ನಿರ್ದೇಶಕರು ಕೈಜೋಡಿಸಬೇಕು ಎಂದರು. ಆ ಕಾಲದಲ್ಲೂ ಸ್ವಲ್ಪ ಕುಡಿಯುವ ನೀರಿನ ಘಟಕ ಆಗ್ಬೋದು ಅಥವಾ ಕೊಟ್ಟಿಗೆಗಳಾಗ್ಬೋದು ಅಥವಾ ನಮ್ಮ ರೈತರುಗಳಿಗೆ ಏನ್ ಸಹಾಯ ಬೇಕು ಅಂತೆಲ್ಲ ನಾನು ಸಹಾಯ ಮಾಡಿದ್ದೀನಿ. ಈಗ 9 ಜನ ಏನು ಒಮ್ಮತವಾಗಿ ಬಂದಿದ್ದಾರೆ ಆಯ್ಕೆ ಮಾಡಿದ್ದಾರೆ, ಆದ್ರಿಂದ ಅವರೆಲ್ಲರಿಗೂ ಸಮ್ಮುಖವಾಗಿ ನಿಶ್ಚಿಂತೆಯಾಗಿ ಡೈರಿನ ನಡೆಸ್ಕೊಂಡು ಹೋಗ್ತೀನಿ. ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಹೋಗಕ್ಕೆ ನಾನು ನಿರ್ಧಾರ. ಸರ್, ಏನೇನು ಅಭಿವೃದ್ಧಿ ಗುರಿ ಹೊಂದಿದ್ದೀರಾ ಮುಂದಿನ ದಿನಗಳಲ್ಲಿ? ಮುಂದಿನ ದಿನಗಳಲ್ಲಿ ನಮಗೆ ಈಗ ದೇಸಿ ಹಸುಗಳದ್ದು ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ದೇಸಿ ಹಸುಗಳು ಈಗ ಆಲ್ರೆಡಿ ನಮ್ಮ ಬೊಮ್ಮಲ್ ಡೈರಿಯಿಂದ ಅದನ್ನ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನಾನು ಇದು ನಮ್ಮ ಊರಿಗೆ ಗ್ರಾಮಕ್ಕೆ ಎಷ್ಟು ಸಹಕಾರ ಆಗುತ್ತೆ ಅದನ್ನು ಒತ್ತು ಮಾಡ್ತೀನಿ. ಮತ್ತೆ ಇನ್ನೊಂದು ಬಿಲ್ಡಿಂಗ್ ಕಟ್ಟಕ್ಕೆ ಒಂದು ಯೋಜನೆ ಇದೆ, ಆ ಜಾಗ ಖಾಲಿ ಇದೆ, ನಮ್ದೇ ಸಂಘದಂತ ಜಾಗ ಖಾಲಿ ಇದೆ, ಅದನ್ನು ಬಿಲ್ಡಿಂಗ್ ನ ಒಂದು ವ್ಯವಸ್ಥೆ ಮಾಡ್ತಾರೆ. ಉಪಾಧ್ಯಕ್ಷ ರೇಣುಕಪ್ಪ, ರಾಮಚಂದ್ರ, ಗಂಗರಾಜು, ಚಂದ್ರಶೇಖರ್ ಇತರರು ಹಾಜರಿದ್ದರು. ಗುಬ್ಬಿ ತಾಲೂಕು ಹೇರೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸೋಮಶೇಖರ್ ಆಯ್ಕೆಯಾದರು. ಗ್ರಾಮ ಪಂಚಾಯಿತಿಯ ಸರ್ವಾಂಗೀಣ ಪ್ರಗತಿಗೆ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರ ಜೊತೆ ಕೂಡಿ ಕೆಲಸ ಮಾಡಲಾಗುವುದೆಂದು ನೂತನ ಉಪಾಧ್ಯಕ್ಷ ಸೋಮಶೇಖರ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಹೇರೂರು ಗ್ರಾಮ ಪಂಚಾಯಿತಿಗೆ ಉಪಾಧ್ಯಕ್ಷರಾಗಿ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಅವರು ಮಾತನಾಡಿ, ಇಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ನಡೆಯಬೇಕಾಗಿದೆ. ಬಹಳ ಮುಖ್ಯವಾಗಿ ವಿದ್ಯುತ್ ಚರಂಡಿ ಹಾಗೂ ಮನೆಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತು ನೀಡಿ ಕೆಲಸ ಮಾಡಲು ನಾವು ಬದ್ಧರಾಗಿದ್ದು ನಮ್ಮ ತಾಲೂಕಿನ ಶಾಸಕರೇ ಸಚಿವರಾಗಿರುವುದರಿಂದ ಹೆಚ್ಚಿನ ಅನುದಾನ ಪಡೆದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲೂ ಸಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತದೆ. ಎಲ್ಲರ ಸಹಕಾರದಿಂದ ಮುನ್ನಡೆಯುತ್ತೇವೆ ಎಂದು ತಿಳಿಸಿದರು. ನಮ್ಮ ಏಳು ಗ್ರಾಮ ಪಂಚಾಯಿತಿ ಒಳಗೆ ಸುಮಾರು ಕೆಲಸ ಕಾರ್ಯಗಳಿಂದ ಆಗಬೇಕಿದೆ. ರಸ್ತೆ ಮತ್ತು ಕುಡಿಯ ನೀರು, ಚರಂಡಿ ಮತ್ತು ವಿದ್ಯುತ್, ಈ ಒಂದು ಕೆಲಸವನ್ನು ನಮ್ಮ ಎಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳು ಸಹಕಾರದಲ್ಲಿ ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೂ ಈ ಒಂದು ಗ್ರಾಮ ಪಂಚಾಯಿತಿ ಒಳಗೆ ಎಲ್ಲ ನಮ್ಮ ಸದಸ್ಯರುಗಳ ಸಹಕಾರದಿಂದ ಮುಂದಿನ ಹೆಚ್ಚು ಹೆಚ್ಚು ಅನುದಾನವನ್ನು ಸರ್ಕಾರದಿಂದ ಪಡೆದುಕೊಂಡು ಉತ್ತಮವಾದ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಎಲ್ಲ ಸದಸ್ಯರುಗಳ ಸಹಕಾರವನ್ನು. ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಾಗಿ ಎಂಎಂತ, ಚುನಾವಣಾ ಸಿಬ್ಬಂದಿ ಕೆವಿ ನಾರಾಯಣ್, ರಮೇಶ್, ದಯಾನಂದ ಸ್ವಾಮಿ ಹಾಜರಿದ್ದರು. ಅವಿರೋಧವಾಗಿ ಆಯ್ಕೆಯಾದ ಸೋಮಶೇಖರ್ ಅವರನ್ನು ಪಂಚಾಯಿತಿಯ ಎಲ್ಲ ಸದಸ್ಯರು ಶುಭ ಕೋರಿದರು. ಮಾಗಡಿ ಪಟ್ಟಣದಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸಂಘಟನೆ ಅಸ್ತಿತ್ವಕ್ಕೆ ಬಂತು. ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಸಂಘಟನೆಯ ರಾಜ್ಯಾಧ್ಯಕ್ಷ ನಾರಾಯಣ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಎನ್ ರಮೇಶ್ ಮಾತನಾಡಿ, ಪತ್ರಿಕಾ ರಂಗ ಉತ್ತಮ ವೃತ್ತಿಯಾಗಿದ್ದು ನಮ್ಮಲ್ಲಿರುವ ಲೋಪದೋಷ ತಿದ್ದುವ ಪತ್ರಕರ್ತರಿಗೆ ನಮ್ಮ ಸಹಾಯ ಸದಾ ಇರುತ್ತದೆ. ಪತ್ರಕರ್ತರು ಇಲ್ಲದಿದ್ದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಯಾರೂ ಸಹ ಗುರುತಿಸಲಿಲ್ಲ ಎಂದರು. ಕರ್ನಾಟಕ ಜರ್ನಲಿಸ್ಟ್ ಸಂಘಟನೆಯ ರಾಜ್ಯಾಧ್ಯಕ್ಷ ನಾರಾಯಣ್ ಮಾತನಾಡಿ, ಪತ್ರಿಕಾ ವೃತ್ತಿ ಪವಿತ್ರವಾದದ್ದು. ಜನಪ್ರತಿನಿಧಿಗಳಿಂದ ಹಿಡಿದು ರಾಷ್ಟಪತಿಗಳವರೆಗೂ ಪ್ರಶ್ನೆ ಮಾಡುವ ಹಕ್ಕು ಪತ್ರಕರ್ತರಿಗಿರುತ್ತೆ. ಎಲ್ಲರನ್ನ ಪ್ರಶ್ನೆ ಮಾಡುವ ನಾವು ಸಮಾಜದಲ್ಲಿ ಬದ್ಧತೆಯಿಂದ ಕೆಲಸ ನಿರ್ವಹಿಸಬೇಕು. ಪತ್ರಕರ್ತರ ಮೇಲೆ ನಡೆಯುವ ದೌರ್ಜನ್ಯ ತಡೆಯುವ ನಿಟ್ಟನಿಂದ ಜರ್ನಲಿಸ್ಟ್ ಆಕ್ಟ್ ಪ್ರೊಟೆಕ್ಷನ್ ಜಾರಿಗೊಳಿಸುವಂತೆ ನಮ್ಮ ಸಂಘಟನೆಯಿಂದ ಈಗಾಗಲೇ ರಾಷ್ಟಪತಿಗಳಿಗೆ ಮನವಿ ನೀಡಿದ್ದೇವೆ ಎಂದರು.
ಪತ್ರಕರ್ತರ ಮೇಲೆ ನಡೆದಂಥ ದೌರ್ಜನ್ಯಗಳು, ಅವರು ಸಿಗಬೇಕಾದಂಥ ಸೇವಾ ಸವಲತ್ತುಗಳು, ಸರ್ಕಾರಿ ಸವಲತ್ತುಗಳನ್ನು ಕೊಡಿಸೋದು ನಮ್ಮ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ಮೂಲ ಉದ್ದೇಶ ಆಗಿದೆ. ಈ ನಿಟ್ಟಿನಲ್ಲಿ ಪತ್ರಕರ್ತರಿಗೆ ಎದುರಾಗಬಹುದಂಥ ಕಾನೂನು ಸಮಸ್ಯೆಗಳು, ಬೇರೆ ರೀತಿಯಾದಂಥ ಸಾಮಾಜಿಕ ಸಮಸ್ಯೆಗಳು, ಅವರ ಆರೋಗ್ಯ ವಿಮೆ ಇಂಥ ಕಾರ್ಯಗಳ ಬಗ್ಗೆ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನು ಸದಾಕಾಲ ಹೋರಾಟದ ಮಂಚೂಣಿಯಲ್ಲಿ ಇರುತ್ತೆ. ಕರ್ನಾಟಕದ ಯಾವುದೇ ಪತ್ರಕರ್ತನಿಗೆ ಯಾವುದೇ ರೀತಿಯ ತೊಂದರೆಯಾದಾಗ ನೈತಿಕವಾಗಿ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೀನಿ. ಸರ್, ಇನ್ನು ಏನೇನು ಉದ್ದೇಶ ಮತ್ತು ಗುರಿ ಹೊಂದಿದೆ ಯೂನಿಯನ್? ಈಗೇನಾಗಿದೆ, ಅಸಂಘಟಿತ ಪತ್ರಕರ್ತರಿಗೆ ವಿಮೆ ಇಲ್ಲ. ಯಾರು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ವರದಿಗಾರರಾಗಿದ್ದಾರೆ, ದೊಡ್ಡ ಚಾನೆಲ್ಗಳಲ್ಲಿ, ದೊಡ್ಡ ಪತ್ರಿಕೆಗಳಲ್ಲಿ ಇರೋರಿಗೆ ಆರೋಗ್ಯ ವಿಮೆ ಇಲ್ಲ, ಸೇವಾ ಭದ್ರತೆ ಇಲ್ಲ. ಈ ಅಸಂಘಟಿತ ಪತ್ರಕರ್ತರ ಮೇಲೆ ನಡೆಯುವಂಥ ದೌರ್ಜನ್ಯಗಳಿಗೆ, ಹಲ್ಲೆಗಳಿಗೆ ಸರಿಯಾಗಿ ಸ್ಪಂದನೆ ಮಾಡುವಂಥ ವ್ಯವಸ್ಥೆ ಇಲ್ಲ. ಅವರಿಗೆ ಅಕ್ರೆಡಿಷನ್ ಕಾರ್ಡ್ ಸಿಗಬೇಕು. ರಾಜ್ಯದಲ್ಲಿರೋ ಎಲ್ಲ ಪತ್ರಕರ್ತರಿಗೂ, ಆಂಧ್ರ ಪ್ರದೇಶದಲ್ಲಿ, ಅಖಂಡ ಆಂಧ್ರ ಪ್ರದೇಶದಲ್ಲಿ 25,000 ಪತ್ರಕರ್ತರಿಗೆ ಅಕ್ರೆಡಿಷನ್ ಕಾರ್ಡ್ ಇದೆ. ನಮ್ಮ ಕರ್ನಾಟಕದಲ್ಲಿ ಕೇವಲ 1,500 ಜನಕ್ಕೆ ಮಾತ್ರ ಅಕ್ರೆಡಿಷನ್ ಕಾರ್ಡ್ ಇದೆ. ಎಲ್ಲರಿಗೂ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ನ ತಾಲೂಕು ಅಧ್ಯಕ್ಷ ತೋಟತಮನೆ ಗಿರೀಶ್, ಉಪಾಧ್ಯಕ್ಷ ಜಯರಾಜು, ಪ್ರಧಾನ ಕಾರ್ಯದರ್ಶಿಯಾದ ವಿಶ್ವ, ಖಜಾಂಚಿ ಗೋಪಾಲಕೃಷ್ಣ ಸೇರಿದಂತೆ ಹಲವರು ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ವಿತರಣೆ ಮಾಡಲಾಯಿತು. ಇಲ್ಲಿಗೆ ಎಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎಡಿಜಿಟಲ್.